ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮ ಕಿತ್ತೂರು ತಾಲೂಕಿನ ಕೊನೆಗಡಿ ಗ್ರಾಮ ಪಂಚಾಯಿತಿ ಮಲಪ್ರಭಾ ನದಿ ದಂಡೆಯಲ್ಲಿ ಬರುವ ವೀರಾಪುರಕ್ಕೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಿತ್ತೂರು ತಾಲೂಕು ಆಡಳಿತ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ಸಂವಿಧಾನ ಜಾಗೃತಿ ರಥವು ಆಗಮಿಸಿದೆ. ಈ ಸಂದರ್ಭದಲ್ಲಿ ಈ ಸಂವಿಧಾನ ರಥದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ವೀರಾಪುರ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಸರ್ಕಾರಿ ಪ್ರೌಢಶಾಲೆ ಪ್ರಾಥಮಿಕ ಪಾಠಶಾಲೆ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಆಶಾ ಕಾರ್ಯಕರ್ತರು ಪೂಜೆ ಸಲ್ಲಿಸುವ ಮುಖೇನ ಸ್ವಾಗತ ಮಾಡಿ ಮೇಣದ ಬತ್ತಿಯನ್ನ ಹಚ್ಚಿ ಸಂವಿಧಾನ ಶಿಲ್ಪಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕ ಬಂಕಾಪುರ್ ಅವರು ಸಂವಿಧಾನ ಪೀಠಿಕೆಯ ಪ್ರತಿಯನ್ನ ಎಲ್ಲರಿಗೂ ಕೂಡ ವಿತರಣೆ ಮಾಡಿ ಅದರ ಬಗ್ಗೆ ಬದ್ಧತೆಯ ಪ್ರಮಾಣ ಮಾಡಿಸಿ ಬೋಧಿಸಿದರು. ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ. ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕುರಿತ ಹಾಡಿಗೆ ನೃತ್ಯವನ್ನ ಮಾಡಿ ಗೌರವ ಸೂಚಿಸಲಾಗಿದೆ. ನಮ್ಮ ನ್ಯೂಸ್ ಸಮೂಹದ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಆದ ಸಿಬಿ ಯಮನೂರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ರಾಜಶೇಖರ್ ನಡುವಿನ ಮನಿ ಸಂವಿಧಾನ ಪೀಠಿಕೆ ಕುರಿತು ಮಾತನಾಡಿದರು.
ಸರ್ ಹೇಳಿ ಸರ್, ಈಗ ವಿಶೇಷವಾಗಿ ಒಂದು ರೀತಿ ನಮ್ಮ ಗ್ರಾಮಕ್ಕೆ ಸಂವಿಧಾನ ಪೀಠಕ್ಕೆ ಅಡಿ ಒಂದು ರೀತಿ ಜಾಥಾ ಬಂದಿದೆ. ಎಲ್ಲಕ್ಕೂ ನಮಸ್ಕಾರ. ಸಂವಿಧಾನ ಜಾಗೃತಿ ಜಾಥಾ, ಈ ಜಾಥಾ ಕಾರ್ಯಕ್ರಮ ಬಗ್ಗೆ ಘನ ಸರ್ಕಾರವು ಜನವರಿ 26 ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ನೀಡಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂಚಲನ ಮಾಡುವ ಸಲುವಾಗಿ ಸಂವಿಧಾನ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಸರ್ಕಾರದ 5 ಯೋಜನೆಗಳನ್ನು ಅವನ್ನು ಯಾವ ರೀತಿಯಾಗಿ ಅನುಷ್ಠಾನಗೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ಇದು ಒಂದು ಜಾಥಾ ಕಾರ್ಯಕ್ರಮ ಪ್ರಾರಂಭ ಮಾಡಲಾಗಿದೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಜನವರಿ 26 ಮಾನ್ಯ ಜಿಲ್ಲಾ ಸಚಿವರು ಇದನ್ನು ಚಾಲನೆ ನೀಡಿದರು. ತದನಂತರ ನಮ್ಮಲ್ಲಿ ಬೈಲಹೊಂಗಲ ತಾಲೂಕು ಹಾಗೂ ಕಿತ್ತೂರು ತಾಲೂಕಿಗೆ 6 ಜಾಥಾ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಲಾಗಿದೆ. ನಾಳೆ ನಮ್ಮ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಿಂದ ಖಾನಾಪುರ ತಾಲೂಕಿಗೆ ಜಾಥಾ ಕಾರ್ಯಕ್ರಮ ಹೋಗುತ್ತೆ. ಅಲ್ಲಿ ಖಾನಾಪುರದಿಂದ ಫೆಬ್ರವರಿ 22 ಬೆಂಗಳೂರಿಗೆ ಜಾಥಾ ಟ್ಯಾಬ್ಲೋ ಹೋಗುತ್ತೆ. ಈ ರೀತಿಯಾಗಿ ಸರ್ಕಾರದ ಯೋಜನೆಗಳನ್ನು ಸಣ್ಣ ಕೆಳಗಡೆ ಇರುವಂಥ ಜನರಿಗೆ ತಲುಪುವ ಉದ್ದೇಶ ಹಾಗೂ ಸಂವಿಧಾನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇದೊಂದು ಮಹತ್ವ ಕಾರ್ಯಕ್ರಮ ಆಗಿದೆ. ಇದು ಯಶಸ್ವಿ ಆಗಲಿ ಅನ್ನೋ ಸಲುವಾಗಿ ಸರ್ಕಾರ ಒಂದು ಜವಾಬ್ದಾರಿ ನೀಡಿದೆ ಎಲ್ಲ ಅಧಿಕಾರಿಗಳಿಗೆ. ನಾವು ಇವತ್ತು ವೀರಾಪುರ ಗ್ರಾಮಕ್ಕೆ ಬಂದಿದ್ವಿ. ವೀರಾಪುರ ಗ್ರಾಮಕ್ಕೆ ಬಂದಾಗ ಇಲ್ಲಿ ಎಲ್ಲ ಗ್ರಾಮಸ್ಥರು, ವಿವಿಧ ಸಂಘಟನೆ ಮುಖಂಡರು ಹಾಗೂ ವಿದ್ಯಾರ್ಥಿಗಳು, ಶಿಕ್ಷಕರು, ಎಲ್ಲರೂ ಸೇರಿ ಸ್ವಾಗತವನ್ನು ಅದ್ದೂರಿಯಾಗಿ ಮಾಡಿಕೊಂಡಿದ್ದಾರೆ. ಅವರಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾರೆ. ಥ್ಯಾಂಕ್ ಯು. ಕರ್ನಾಟಕ ಸರ್ಕಾರ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮನ ಇಡೀ ಕರ್ನಾಟಕದ ತುಂಬೆಲ್ಲ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವು ಅತಿ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮವಾಗಿದೆ. ಯಾಕಂದ್ರೆ ಇಂಥ ಕಾರ್ಯಕ್ರಮದಿಂದ ಜನರನ್ನ ಅರಿವಿನೆಡೆಗೆ ಹಾಗೂ ಜಾಗೃತಿ ಎಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶ್ರಮ ಪಟ್ಟಂತ ಒಂದು ಸಾರ್ಥಕ ಸಂಭ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಹಾಗೂ ಪಂಚಾಯತಿಗಳಲ್ಲಿ ಇಡೀ ಈ ಕರ್ನಾಟಕ ತುಂಬೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಮರಣೆಯನ್ನ ಮಾಡಿಕೊಳ್ಳುವಂತ ಹಾಗೂ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮ ಅತಿ ಯಶಸ್ವಿಯಾದಂತಹ ಕಾರ್ಯಕ್ರಮನ ಘನ ಸರ್ಕಾರ ಮಾಡಿಕೊಳ್ತಾ ಇದೆ. ಅದಕ್ಕೋಸ್ಕರ ಇನ್ನೂ ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಮೂಡಿ ಬರಲಿ ಅಂತೇಳಿ ಈ ಒಂದು ಘನ ಸರ್ಕಾರವನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಆದ ಸೂರಮ್ಮ ಪಾಟೀಲ್, ಅಧ್ಯಕ್ಷ ಸಂಗಪ್ಪ ಪಿಶಣವರ್, ಗ್ರಾಮದ ಲೆಕ್ಕಾಧಿಕಾರಿಗಳು ಆದ ರಾಜು ಕುಂಡಿಕೊಪ್ಪ, ಪ್ರೌಢಶಾಲಾ ಮುಖ್ಯ ಗುರುಗಳು ಆದ ಸವಿತಾ ಕುಲ್ಕರ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.